ಸಲ್ಮಾನ್ ಸುಧೀರ್ ಹಾಗೂ ದರ್ಶನ್ ಕಾಂಬಿನೇಷನ್ ಅಲ್ಲಿ ಎರಡನೇ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಸದ್ಯ D56 ಎನ್ನುವ ಟೈಟಲ್ ನಲ್ಲಿ ಸಿನಿಮಾ ಮುಹೂರ್ತ ನೆರವೇರಿಸಿ ಚಿತ್ರೀಕರಣ ನಡೆಸಲಾಗ್ತಾ ಇದೆ. ದರ್ಶನ್ ಹುಟ್ಟು ಹಬ್ಬಕ್ಕೆ ಟೈಟಲ್ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಎರಡು ಟೈಟಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇವೆ. ಇವೆರಡರಲ್ಲಿ ಒಂದು ಸಿನಿಮಾ ಟೈಟಲ್ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ದರ್ಶನ್ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳಿಗೆ D56 ಟೀಮ್ ಇಂದ ಯಾವ ರೀತಿಯ ಅಪ್ಡೇಟ್ ಸಿಗುತ್ತಾ ಎನ್ನುವ ಚರ್ಚೆ ಕೂಡ ಜೋರಾಗಿದೆ. ಬರೀ ಟೈಟಲ್ ಜೊತೆ ಪೋಸ್ಟರ್ ರಿಲೀಸ್ ಆಗುತ್ತಾ ಇಲ್ಲ ಸಣ್ಣ ಟೀಸರ್ ಝಲಕ್ ಬರುತ್ತಾ ಎನ್ನುವ ಊಹಾಪೋಹ ಶುರುವಾಗಿದೆ. ಒಟ್ಟಿನಲ್ಲಿ ಫೆಬ್ರವರಿ 16ಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನೋತ್ಸವದ ಸಂಭ್ರಮದಲ್ಲಿ ತರುಣ್ ಸುಧೀರ್ ಭರ್ಜರಿ ಗಿಫ್ಟ್ ಅಂತೂ ಕೊಡಲಿದ್ದಾರೆ. ರಾಕ್ಲೈನ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ D56 ಸಿನಿಮಾ ನಿರ್ಮಾಣವಾಗ್ತಾ ಇದೆ. ಚಿತ್ರದಲ್ಲಿ ರಾಧನಾ ರಾಮ್ ನಾಯಕಿಯಾಗಿ ಮಿಂಚಿದ್ದಾರೆ. ಹೌದು, D56 ಚಿತ್ರಕ್ಕೆ ಚಿತ್ರತಂಡ ಚೌಡಯ್ಯ ಅಥವಾ ಕಾಟೇರಾ ಎನ್ನುವ ಟೈಟಲ್ಗಳ ಪರಿಶೀಲನೆಯಲ್ಲಿದೆ ಎನ್ನಲಾಗ್ತಾ ಇದೆ. ರಾಬರ್ಟ್ ಸಿನಿಮಾ ಸಮಯದಲ್ಲೂ ಕಾಟೇರಾ ಟೈಟಲ್ ಸದ್ದು ಮಾಡಿತ್ತು. ಆದರೆ ತರುಣ್ ಸುಧೀರ್ ನಿರ್ದೇಶನದ ಚೌಕಾ ಚಿತ್ರದಲ್ಲಿ ರಾಬರ್ಟ್ ಆಗಿ ಸ್ಪೆಷಲ್ ರೋಲ್ನಲ್ಲಿ ದರ್ಶನ್ ಮಿಂಚಿದ್ರು. ಹಾಗಾಗಿ ಅದೇ ಟೈಟಲ್ ಫೈನಲ್ ಆಗಿತ್ತು. ಅದು ಚಿತ್ರದ ಕಥೆಗೂ ಸೂಕ್ತ ಎನಿಸಿತ್ತು. ಸದ್ಯ D56 ಫ್ಯಾನ್ ಮೇಡ್ ಪೋಸ್ಟರ್ಗಳು ಸಖತ್ ಸದ್ದು ಮಾಡ್ತಾ ಇವೆ. ದಶಕಗಳ ಹಿಂದೆ ಹಂಪಿಯಲ್ಲಿ ನಡೆದ ಒಂದಷ್ಟು ಘಟನೆಗಳನ್ನು ಆಧರಿಸಿ D56 ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಚಿತ್ರಕ್ಕೆ ಕಾಟೇರಾ ಟೈಟಲ್ ಸೌಂಡಿಂಗ್ ಚೆನ್ನಾಗಿದೆ, ಇದು ಚೆನ್ನಾಗಿರುತ್ತೆ, ಮೊದಲ ಅಕ್ಷರ ಕೆ ಆಗಿರೋದು ಪ್ಲಸ್ ಆಗುತ್ತೆ ಅನ್ನೋದು ಕೆಲ ಅಭಿಮಾನಿಗಳ ವಾದ. ಆದರೆ ಸಿನಿಮಾ ಟೈಟಲ್ ಬಗ್ಗೆ ಈವರೆಗೆ ಚಿತ್ರತಂಡ ಸುಳಿವು ಕೊಟ್ಟಿಲ್ಲ. ಕ್ರಾಂತಿ ಸಿನಿಮಾ ರಿಲೀಸ್ ನಂತರ D56 ಪ್ರಮೋಷನ್ ಶುರುವಾಗುತ್ತೆ ಅಂತ ದರ್ಶನ್ ಈ ಮುಂಚೆನೆ ಹೇಳಿದ್ರು.